ಕೊರೋನಾ ಕಂಟ್ರೋಲ್ ಮಾಡೋ ವಿಚಾರವಾಗಿ ನಾವು ನೋಡಿದಾಗ ಜನ ಎಚ್ಚೆತ್ತಿದ್ರೆ ಜನರಲ್ಲಿ ಒಂದು ಸ್ವಲ್ಪ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಕೊರೋನಾ ನಿಯಮಗಳನ್ನು ಪಾಲಿಸೋ ನಿಟ್ಟಿನಲ್ಲಿ ಒಂದಷ್ಟು ಜಾಗೃತಿ ಇದ್ದರೆ ಈ ನೈಟ್ ಕರ್ಫ್ಯೂನ ಅವಶ್ಯಕತೆನೇ ಇರಲಿಲ್ಲ ಅಂತ ಅನ್ಸುತ್ತೆ ನೈಟ್ ಕರ್ಫ್ಯೂನ ಮೂಲ ಉದ್ದೇಶ ಏನು ಅಂತ ಅಂದ್ರೆ ರಾತ್ರಿ ಹೊತ್ತು ತೆರೆದುಕೊಳ್ಳುವಂತ ಉದ್ಯಮಗಳ ಅಂತ ಹೇಳಬಹುದು ಅಂದ್ರೆ ಜನ ಬೇಡದನೆ ಇರುವಂತ ಒಂದು ಸಮಯದಲ್ಲಿ ಅಂದ್ರೆ ಅಗತ್ಯವಿಲ್ಲದನೆ ಇರುವಂತ ಈ ಸಮಯದಲ್ಲಿ ಕೊರೋನಾ ಹೆಚ್ಚಾಗ್ತಿರುವಂತ ಸಮಯದಲ್ಲಿ ರಾತ್ರಿ ಪಾರ್ಟಿಗಳಿಗೆ ಹೋಗುವಂತದ್ದು ಹಾಗೂ ರಾತ್ರಿ ಪಾರ್ಟಿಗಳನ್ನು ಆಯೋಜನೆ ಮಾಡೋದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು ರೆಸ್ಟೋರೆಂಟ್ ಗಳಲ್ಲಿ ಬಾರ್ ಪಬ್ ಗಳಲ್ಲಿ ಸಾಕಷ್ಟು ಸಮಯವನ್ನ ಕಳೆಯುವಂತದ್ದು ಈ ರೀತಿಯಾದಂತ ಒಂದು ಕ್ರಮಗಳಿಂದ ಹಾಗೇನೇ ಮಾಲ್ ಗಳಲ್ಲೂ ನಾವು ನೋಡಬಹುದು ಸಾಕಷ್ಟು ಜನ ಒಂದು 6 ಗಂಟೆ ಸಮಯಕ್ಕೆ ಮಾಲ್ ಗೆ ರಾತ್ರಿ 11:30 12 ಗಂಟೆ ವರೆಗೂ ಕೂಡ ತಮ್ಮ ಸಮಯವನ್ನ ಅಲ್ಲೇನೆ ಕಳೆಯುತ್ತಾರೆ ಜೊತೆಗೆ ಸಿನಿಮಾ ಥಿಯೇಟರ್ ಗಳಿಗೂ ನೈಟ್ ಶೋ ಬುಕ್ ಆಗುವಂತ ಜಾಸ್ತಿ ಇರುತ್ತೆ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಮಾಲ್ ಗಳಲ್ಲಿ ಸೋ ಈ ಕ್ರಮಗಳಿಗೆಲ್ಲ ಬ್ರೇಕ್ ಹಾಕಬೇಕು ಅಂತ ಬಂದಿರೋದೇ ನೈಟ್ ಕರ್ಫ್ಯೂ ಸೋ ನೈಟ್ ಕರ್ಫ್ಯೂ ವಿಚಾರಕ್ಕೆ ನೋಡೋದಾದ್ರೆ ಈ ಕ್ರಮಗಳಿಂದ ಸಾಕಷ್ಟು ನಷ್ಟವೂ ಕೂಡ ಇದೆ ಅಂದ್ರೆ ಉದ್ಯಮಗಳಿಗೆ ಲಾಸ್ ಆಗುವಂತ ಚಾನ್ಸಸ್ ಇದೆ ಈಗಾಗಲೇ ಸಣ್ಣ ಪುಟ್ಟ ಹೋಟೆಲ್ ಗಳು ಸಾಕಷ್ಟು 30% ಹೋಟೆಲ್ ಗಳು ಮುಚ್ಚಲ್ಪಟ್ಟಿದೆ ಮತ್ತೆ ಈಗ ಹೋಟೆಲ್ ಗಳು ತೆರೆದುಕೊಳ್ಳುವಂತ ಸಮಯ ಮೊನ್ನೆ ಒಂದು ಆದೇಶವನ್ನ ಮಾಡಲಾಗಿತ್ತು ಕೇವಲ 50% ಅಷ್ಟೇ ಹೋಟೆಲ್ ಗಳು ಕಾರ್ಯಾಚರಣೆಯನ್ನ ಮಾಡಬೇಕು ಅಂತ सो ಇದೀಗ 10 ಗಂಟೆ ಮೇಲೆ ನೀವು ಹೋಟೆಲ್ನ ಸಂಪೂರ್ಣ ಬಂದ್ ಮಾಡಬೇಕು ಅಂತಂದ್ರೆ ಜನರ ಒಂದು ಊಟಕ್ಕೆ ಬರುವಂತವರು ಇರಬಹುದು ಅಥವಾ ಜನ ರೆಸ್ಟೋರೆಂಟ್ ಗೆ ಬಾರ್ ಪಬ್ಗೆ ಹೋಗುವಂತವರು 9 ಗಂಟೆಯಿಂದಲೇ ತಮ್ಮ ಕಾರ್ಯಚಟುವಟಿಕೆಗಳನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ ಅಂದ್ರೆ ಸಂಜೆ ಟೈಮ್ ನಲ್ಲಿ ತೆಗೆದುಕೊಳ್ಳುವಂತ ಹೋಟೆಲ್ ಗಳು ಬಾರ್ ಪಬ್ ಹಾಗೇನೇ ಸಿನಿಮಾ ಮಾಲ್ ಗಳು ಇವೆಲ್ಲದಕ್ಕೂ ಕೂಡ ನಿಜಕ್ಕೂ ಕೂಡ ದೊಡ್ಡ ಪ್ರಮಾಣದ ಹೊಡೆತ ಅನ್ಬಹುದು ಬೆಂಗಳೂರಿನಲ್ಲಿ ಎಷ್ಟೋ ಜನ ಸೆಕೆಂಡ್ ಶಿಫ್ಟ್ ಅನ್ನು ಮುಗಿಸಿಕೊಂಡು 10 ಗಂಟೆ ನಂತರ ಈ ತಮ್ಮ ಕಾರ್ಯಚಟುವಟಿಕೆಗಳನ್ನು ಶುರು ಮಾಡುವಂತವರು ಕೂಡ ಇದ್ದಾರೆ ಸೋ ಕೇವಲ ನೀವು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನ ಇಟ್ಟು ಈ ಎಲ್ಲಾ ಚಟುವಟಿಕೆಗಳನ್ನು ಬಂದ್ ಮಾಡಿದ ಮಟ್ಟಿಗೆ ಈ ಯಾವುದೇ ರೀತಿಯಾದಂತ ಎಲ್ಲಾ ಉದ್ಯಮಕ್ಕೂ ಕೂಡ ಹೊಡೆತ ಬಿದ್ದಂತೆ ಆಗುತ್ತೆ ಪ್ರತಿಮಾ ಮತ್ತೆ ನಾವು ಇನ್ನೊಂದು ಗಮನಿಸಬೇಕು ಸರಿ ಬೆಂಗಳೂರಿನ ಮದುವೆಗಳು ಸಮಾರಂಭಗಳು ಹಾಗೇನೇ ಸಣ್ಣ ಪುಟ್ಟ ಬರ್ತ್ಡೇ ಪಾರ್ಟಿಗಳು ಇವೆಲ್ಲವನ್ನೂ ಕೂಡ ಗಮನಿಸಬೇಕು ಇವೆಲ್ಲವೂ ಕೂಡ ಸಂಜೆ ಮೇಲೇನೇ ಶುರು ಆಗುವಂತದ್ದು ಸೋ ಹಾಗಾಗಿ ಈ ರಿಸೆಪ್ಷನ್ ಅನ್ನುವಂತ ಒಂದು ಪ್ರಕ್ರಿಯೆ ಮದುವೆಗೆ ಬರೋದಕ್ಕಿಂತ ಜಾಸ್ತಿ ಜನ ರಿಸೆಪ್ಷನ್ ಗೆ ಬರ್ತಾರೆ ಸಂಜೆ 7 ಗಂಟೆಗೆ ಶುರುವಾದಂತ ರಿಸೆಪ್ಷನ್ ರಾತ್ರಿ 11 ಗಂಟೆವರೆಗೂ 11:30 ವರೆಗೂ ನಡೆಯೋದನ್ನ ನಾವು ನೋಡ್ತೀವಿ ಆ ಎಲ್ಲಾ ಕ್ರಮಗಳಿಗೂ ಆ ಎಲ್ಲಾ ಚಟುವಟಿಕೆಗಳಿಗೂ ಕೂಡ ಬ್ರೇಕ್ ಬಿಳುತ್ತೆ ನೈಟ್ ಕರ್ಫ್ಯೂ ಇಂದ ಸೋ ಹಾಗಾಗಿ ಇದೇ ಉದ್ಯಮವಂತ ಸುತ್ತ ಸುತ್ತುವಂತ ಸಾವಿರಾರು ಲಕ್ಷಾಂತರ ಮಂದಿ ಎಲ್ಲರಿಗೂ ಕೂಡ ಕೊರೋನಾಗಿಂತ ಸಂಕಷ್ಟ ಅಂತ ಅಂದ್ರೆ ಲೈಫ್ ನಡೆಸೋದೇ ಕಷ್ಟ ಅನ್ಸುತ್ತೆ ಈಗ ಜನ ಕೊರೋನಾಗಿಂತ ಲಾಕ್ ಡೌನ್ ಗೆ ಹೆದರುವಂತ ಸಿಚುಯೇಷನ್ ಬಂದಿದೆ ಸೋ ಹಂಗೆ ಕೊರೋನಾ ಕಂಟ್ರೋಲ್ ಆಗೋದಕ್ಕಿಂತ ಹೆಚ್ಚಾಗಿ ತಮ್ಮ ಭವಿಷ್ಯ ತಮ್ಮ ಲೈಫ್ ಹಾಳಾಗುತ್ತೆ ಅನ್ನುವಂತ ರೀತಿಯಾದಂತ ಮನಸ್ಥಿತಿಯಲ್ಲಿ ಜನ ಇದ್ದಾರೆ ಆದ್ರೆ ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ಇದು ಒಂದು ಬ್ರಹ್ಮಾಸ್ತ್ರ ಅಂತಾನೇ ಹೇಳಬೇಕು ಎಷ್ಟರ ಮಟ್ಟಿಗೆ ಇದು ನಿಜಕ್ಕೂ ಕೂಡ ಕೊರೋನಾ ಕಂಟ್ರೋಲ್ ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ರಕ್ಷಾ ತಮ್ಮ ಎಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್